ಅವರು ಮುಖ್ಯಮಂತ್ರಿಗಳಾದ ನಂತರ ಅವರು ದಲಿತ ಪರವಾದಂತ ಅನೇಕ ಕ್ರಮಗಳನ್ನು ತಗೊಂಡ್ರು ತಮ್ಮೆಲ್ಲರೂ ಕೂಡ ತಿಳಿದಂತ ವಿಚಾರ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅಹಿಂದ ಸಂಘಟನೆಯ ಪ್ರಮುಖರಾದಂತವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರ ಬಗ್ಗೆ ಅದರಲ್ಲೂ ಶೋಷಿತರ ಪರ ಎಲ್ಲ ಜನಾಂಗದ ಶೋಷಿತರ ಪರ ನಿಂತುಕೊಳ್ಳತಕ್ಕಂಥ ಏಕೈಕ ಮುಖ್ಯಮಂತ್ರಿ ಆಗಿದ್ದವರು ಅಂದರೆ ದೇವರಾಜ ಅರಸು ಅವ್ರು ಬಿಟ್ಟರೆ ನಮ್ಮ ಸಿದ್ದರಾಮಯ್ಯ ಅವರು ಈ ದಿನ ನಮ್ಮ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಇಷ್ಟಪಟ್ಟು ಇಲ್ಲಿ ಕಣಕ್ಕಿಳಿತಾ ಇದ್ದಾರೆ ಈ ಚುನಾವಣೆಯಲ್ಲಿ ಈಗಾಗಲೇ ಸಾಕಷ್ಟು ಪರ ವಿರೋಧ ವ್ಯಕ್ತಗಳಾಗ್ತಾ ಇದೆ ಪರವಾಗಿ ಮಾತಾಡುವಂಥವ್ರು ಹೆಚ್ಚಿಗೆ ಇದ್ದರೂ ಕೂಡ ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರು ಕಡಿಮೆ ಇದ್ದರೂ ಕೂಡ ಅದೇನಾಗುತ್ತೆ ಇಡೀ ಜನಸಾಮಾನ್ಯರಿಗೆ ಒಂಥರ ಈ ಏನು ಇದು ಇಷ್ಟೊಂದು ವಿರೋಧ ಯಾಕೆ ಅನ್ನೋದಕ್ಕೆ ಯಾಕೆ ಕರಪತ್ರ ಹಂಚ್ತಾರೆ ಬೇರೆ ಬೇರೆ ಥರ ಅವ್ರು ಎಲ್ಲ ಥರದ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರು ಮುಖ್ಯಮಂತ್ರಿಗಳಾದ ಮೊದಲನೇ ದಿನನೇ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ತಕ್ಕಂಥ ಸಾಲ ಏನು ತಗೊಂಡಿದ್ರು ಅದನ್ನು ಮೊದಲನೇ ದಿನನೇ ಅದನ್ನು ಮನ್ನಾ ಮಾಡ್ತಾರೆ ವಜಾಗೊಳಿಸ್ತಾರೆ ಹೀಗೆ ಹಲವಾರು ಕಾರ್ಯಕ್ರಮ ಒಂದಲ್ಲ ಎರಡಲ್ಲ ಈಗ ತಮಗೆ ಗೊತ್ತಿರಬೇಕಾದ್ರೆ ಗುತ್ತಿಗೆದಾರರಲ್ಲಿ 50 ಲಕ್ಷದವರೆಗೆ ನೇರವಾಗಿ ಕೆಲಸ ಕೊಡೋದನ್ನ ಎಸ್ ಸಿ ಎಸ್ ಟಿಗಳು ಕೊಡ್ತಾರೆ ಇದು ದಲಿತ ವಿರೋಧನ ಹೌದು ನಾವು ಕಾಂಗ್ರೆಸ್ನ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ದಲಿತ ಮುಖ್ಯಮಂತ್ರಿ ಆಗಬೇಕು ಇನ್ಯಾವ ಪಾರ್ಟಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಾಗೋದಿದ್ದರೆ ಕಾಂಗ್ರೆಸ್ನಲ್ಲೇ ಆಗಬೇಕು ಆಸೆ ಇದೆ ನಮಗಿಲ್ಲ ಅಂತಲ್ಲ ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ದಿನ ಮುಖ್ಯಮಂತ್ರಿಗಳಾದರು ಇಡೀ ರಾಜಕೀಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ರಾಜಕೀಯ ರಾಜಕಾರಣಿಗಳನ್ನ ತೇಜಾವಧಿ ಮಾಡಿದ್ರು ಯಾವ ಕಾರಣಕ್ಕೆ ಈ ರೀತಿ ಗುಲ್ಲೆಪ್ಪಿಸ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ಅವರ ಕ್ಯಾಬಿನೆಟ್ಟಲ್ಲಿ ತುಂಬ ಪ್ರಭಾವವಾದಂಥ ಖಾತೆಗಳನ್ನು ಕೊಟ್ಟಿದ್ರು ಉದಾಹರಣೆಗೆ ರೆವಿನ್ಯೂ ಕೊಟ್ಟಿದ್ರು ಪಿ ಡಬ್ಲ್ಯೂ ಡಿ ಕೊಟ್ಟಿದ್ರು ಹಾಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೀಗೆ ಅನೇಕ ಪ್ರಬಲವಾದಂಥ ಖಾತೆಗಳು ದಲಿತರಲ್ಲೇ ಇತ್ತು ಅವರು ಸಂದರ್ಭದಲ್ಲಿ ಕೆಲವನ್ನ ಕೈ ಬಿಟ್ಟರು ಅದು ಕೈ ಬಿಟ್ಟರು ಕೂಡ ಅವ್ರ ಜನಾಂಗದವ್ರನ್ನ ತಗೊಳ್ಳಿಲ್ಲ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಯಿತು ರೆವಿನ್ಯೂ ಮಿನಿಸ್ಟರ್ ಕೈ ಬಿಟ್ಟರು ರೆವಿನ್ಯೂ ಮಿನಿಸ್ಟರ್ ಕೈ ಬಿಟ್ಟದ್ದಾಗ ಇನ್ನೊಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಕಾವಡ್ ತಿಮ್ಮದಂತ ಹಿರಿಯರಿಗೆ ಅವಕಾಶ ಬಿಟ್ಕೊಟ್ರು ಮತ್ತೆ ಆ ಕಂದಾಯ ಸಚಿವರನ್ನ ಕೈ ಬಿಡಬೇಕಾದ ಕಾರಣಗಳಿತ್ತು ಅವರ ಆರೋಗ್ಯ ಸರಿ ಇರಲಿಲ್ಲ ಇಡೀ ರಾಜ್ಯದಲ್ಲಿ ಸುತ್ತಕ್ಕಾಗ್ತಾ ಇರಲಿಲ್ಲ ಆ ದಲಿತ ವಿರೋಧಿ ನೀತಿಯಲ್ಲ ಒಂದು ಸರ್ಕಾರ ನಡ್ಕೊಳ್ಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ಇದೆ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇದೆ ಅದನ್ನ ಯೋಚನೆ ಮಾಡದೆ ಹೌದು ಕಿತ್ತಾಕೊಟ್ರು ದಲಿತರನ್ನ ಹೌದು ಕ್ಯಾವ ಅಲ್ಲ ದಲಿತರನ್ನ ಕಿತ್ತಾಕೊಟ್ಟು ಅವರ ಕಮ್ಯುನಿಟಿಯವರಿಗೆ ಅವಕಾಶ ಕೊಟ್ಟಿದ್ರೆ ಅದನ್ನ ಯೋಚನೆ ಮಾಡಬೇಕಾಯಿತು ಅದು ಆಗ ಮಾಡಲಿಲ್ಲ ಅವರು ಅವ್ರು ಮಾಡೋದು ಒಂದೇ ಒಂದೇ ಅಂದರೆ ಇನ್ನೊಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿಯವ್ರನ್ನ ಅದು ಒಬ್ಬ ಹಿರಿಯ ರಾಜಕಾರಣಿನ ತಗೊಂಡು ಬಂದು ಕಂದಾಯ ಮಂತ್ರಿ ಮಾಡಿದ್ರು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ದಲಿತರ ಪರ ನಾನು ನಿಮಗೊಂದು ಸುಮಾರು 15 ಕಾರ್ಯಕ್ರಮಗಳನ್ನ ಅವ್ರು ಏನೇನು ಮಾಡೋದು ದಲಿತರಿಗೋಸ್ಕರ ಅಂತ ಒಂದು ಲೀಸ್ಟೇ ಕೊಟ್ಟಿದ್ದೀನಿ ತಮಗೆ ತಾವು ಓದ್ಬೋದು ಇದರಲ್ಲಿ ಏನಾದರೂ ದಲಿತ ವಿರೋಧ ಕೆಲಸ ಮಾಡಿದ್ದಿದ್ರೆ ಆಗ ಪ್ರಶ್ನೆ ಮಾಡ್ತಿದ್ದ ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ ಯಾವುದೇ ಪಕ್ಷದ ಸದಸ್ಯನಲ್ಲ ನಾನು ದಲಿತ ವೆಲ್ಫೇರ್ ಟ್ರಸ್ಟ್ ಇಡೀ ರಾಜ್ಯದಲ್ಲಿ ಜನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮತ್ತು ದಲಿತ ಪರವಾದಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಕಳೆದ ಚುನಾವಣೆಯಲ್ಲಿ ಕೂಡ ನಾವುಗಳು ಒಂದೇ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಕೆಲವರು ಸೋಲಿಸಿದ್ರು ಅದಕ್ಕೆ ಹೊಣೆಗಾರರು ಇವತ್ತು ಅವ್ರು ಪಶ್ಚಾತ್ತಾಪ ಪಡ್ಕೋತಾ ಇದ್ದಾರೆ ಹೌದು
ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಅವರು ಅಲ್ಲಿ ಸೋತ ನಂತರ ಆ ಚಾಮುಂಡೇಶ್ವರಿ ಕ್ಷೇತ್ರದ ತುಂಬ ಜನ ಅವನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಈಗ ಅರ್ಥವಾದ ಮೇಲೆ ಅದೇ ಅವರು ಅಲ್ಲಿ ಮನಸ್ಸು ಕೊಡ್ತಾ ಇದ್ದಾರೆ ಆದರೆ ಇವತ್ತು ಕೋಲಾರ ಜನರನ್ನ ನಂಬಿಕೊಂಡಿದ್ದಾರೆ ಕೋಲಾರದಲ್ಲಿ ಅಹಿಂದ ಮತಗಳು ಜಾಸ್ತಿ ಇವೆ ಅವ್ರು ನನ್ನ ಕೈ ಹಿಡಿತಾರೆ ನಾನು ಇಲ್ಲಿಂದ ಗೆದ್ದು ಹೋಗಿ ಏನಾದ್ರು ಸಾಮಾಜಿಕ ಸಮಾನತೆಗೋಸ್ಕರ ಸಾಮಾಜಿಕ ಸಾಮರಸ್ಯಗೋಸ್ಕರ ಸಮಾಜದಲ್ಲಿ ಇರತಕ್ಕಂಥ ನ್ಯೂನತೆಗಳನ್ನ ತಿದ್ದಲಿಕ್ಕೆ ನನ್ನ ಕೋಲಾರ ಕ್ಷೇತ್ರನೇ ಸೂಕ್ತವಾದ ಸ್ಥಳ ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಬಂಧುಗಳೇ ಇವತ್ತೇನಾಗ್ತಾ ಇದೆ ದಿನೇ ದಿನೇ ವಿರೋಧಗಳು ಜಾಸ್ತಿ ಆಗ್ತಾ ಇದೆ ಈ ಕಡೆ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಸಿದ್ದರಾಮಯ್ಯನವರ ಬಗ್ಗೆನೇ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅವರ ಒಂದು ಜಾತ್ಯತೀತ ನಿಲುವು ಇವತ್ತೇನಾಗ್ತಾ ಇದೆ ದೇಶದಲ್ಲಿ ಕೋಮ ಸಂಘರ್ಷಗಳು ಎಷ್ಟಾಗ್ತಾ ಇದೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳುವಂಥ ಇವರಿಂದ ಏನು ನಿರೀಕ್ಷೆ ಇಟ್ಕೋಬಹುದು ಹಾಗಾಗಿ ಇವತ್ತು ಈ ಕರ್ನಾಟಕಕ್ಕೆ ಅಭಿವೃದ್ಧಿಗೋಸ್ಕರ ಕರ್ನಾಟಕದಲ್ಲಿ ಸಮಾನತೆಗೋಸ್ಕರ ಕರ್ನಾಟಕದ ಒಂದು ನೆಮ್ಮದಿಯಾಗಿರಲಿಕ್ಕೋಸ್ಕರ ಸಿದ್ದರಾಮಯ್ಯನಂಥವ್ರ ಅವಶ್ಯಕತೆ ಇದೆ ಅಂತ ನಮ್ಮ ದಲಿತ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಾನಾದರೂ ಹೇಳಲಿಕ್ಕೆ ಬಯಸ್ತೀನಿ.